ಹಾಯ್, ನಾನು ರಾಘವೇಂದ್ರ. ಇದನ್ನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯ್ತು ಮಾರುಕಟ್ಟೆಯಲ್ಲಿ ನೋಡೋಣ. ಆ್ಯಂಡ್ ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದೆ, ಇಲ್ಲಿ ಕೇಸಲ್ಲಿ ಅದ್ರ 16,000 ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನಿಫ್ಟಿಲಿ ಹೆವಿ ಸೆಲ್ಲಿಂಗ್ ಕಂಡು ಬರುತ್ತೆ ಅಂತ. ಆ್ಯಂಡ್ ಅದೇ ಥರ ಇವತ್ತಾಗಿದೆ. ಹಣದುಬ್ಬರದ ಒಂದು ವರಿಯಿಂದಾಗಿ ದೊಡ್ಡ ಕುಸಿತವನ್ನು ಇವತ್ತು ಮಾರುಕಟ್ಟೆ ಕಂಡಿದೆ. ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಕೂಡ ನೆಗೆಟಿವ್ಲೇ ಕ್ಲೋಸ್ ಆಗಿದ್ದವು. ಅಲ್ಲೂ ಕೂಡ ಹಣದುಬ್ಬರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಇವತ್ತು ಏಷ್ಯನ್ ಮಾರುಕಟ್ಟೆಗಳು ಕೂಡ ನೆಗೆಟಿವ್ಲಿ ಟ್ರೇಡ್ ಆಗ್ತಿದ್ವು. ನಮ್ಮ ಎಚ್ ಡಿ ಎಫ್ ನಿಫ್ಟಿ ಕೂಡ ತುಂಬ ದೊಡ್ಡ ಫಾಲನ್ನು ತೋರಿಸ್ತಾ ಇತ್ತು. ಸೊ ಬೆಳಿಗ್ಗೆ ನಿಫ್ಟಿ ಹೇಗೆ ಓಪನ್ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ನಿಫ್ಟಿ ಬೆಳಿಗ್ಗೆ ಇವತ್ತು ಓಪನ್ ಆಗಿರ್ತಕ್ಕಂಥ ಲೆವೆಲ್ಲು 16,021. ಸೊ ನಿನ್ನೆ 16,167ಕ್ಕೆ ಕ್ಲೋಸ್ ಆಗಿತ್ತು. 146 ಅಂಕಗಳ ಇಳಿಕೆಯೊಂದಿಗೆ ನಿಫ್ಟಿ ಓಪನ್ ಆಗುತ್ತೆ ಆ್ಯಂಡ್ 16,000ನ ಬ್ರೇಕ್ ಮಾಡುತ್ತೆ, ಇಮಿಡಿಯೇಟ್ ಬ್ರೇಕ್ ಮಾಡುತ್ತೆ. ನಾವು ನಿಫ್ಟಿ ಚಾರ್ಟನ್ನು ನೋಡ್ತಾ ಹೋಗೋದಾದರೆ, ಸೊ ಫಸ್ಟ್ 15 ನಿಮಿಷದ ಕ್ಯಾಂಡಲಲ್ಲೇ 16,000ನ ನಿಫ್ಟಿ ಬ್ರೇಕ್ ಮಾಡುತ್ತೆ ಆ್ಯಂಡ್ ಆಲ್ ಥ್ರೂ ಔಟ್ ದ ಡೇ ಯಾವುದೇ ಸಣ್ಣ ಪುಲ್ ಬ್ಯಾಕ್ ಕಂಡರೂ ಕೂಡ ಅದನ್ನು ಶಾರ್ಟ್ ಮಾಡಲಿಕ್ಕೆ ಬಳಸ್ತಾ ಇರ್ತಾರೆ ದೊಡ್ಡ ದೊಡ್ಡ ಟ್ರೇಡರ್ಸ್ಗಳು. ಸೊ ಹಾಗಾಗಿ ಯಾವುದೇ ರೀತಿಯ ಮೇಜರ್ ಪುಲ್ ಬ್ಯಾಕ್ ಕಂಡು ಬರಲ್ಲ. ಸೊ ಮಧ್ಯಾಹ್ನ 1:30 ಮೇಲಂತೂ ಸೆಲ್ಲಿಂಗ್ ತುಂಬ ಪ್ಯಾನಿಕ್ ಆಗಿ ಮುಂದುವರಿಯುತ್ತೆ. ಸೊ ಇಂಟ್ರಾ ಡೇ ಲೋ, ಇವತ್ತು ನಿಫ್ಟಿ ಇಂಟ್ರಾ ಡೇ ಲೋ ನೋಡ್ತಾ ಹೋಗೋದಾದರೆ 15,735. ಸೊ ಕಳೆದ ಮಾರ್ಚ್ ತಿಂಗಳಲ್ಲಿ 15,671 ಲೋ ಮಾಡಿತ್ತು ರಷ್ಯಾ ಮತ್ತು ಉಕ್ರೇನ್ ವಾರ್ ಸಂದರ್ಭದಲ್ಲಿ. ಆ ಲೋ ಹತ್ತತ್ರ ಬಂದಿತ್ತು, ಬಟ್ ಇವತ್ತು ಅದನ್ನು ಬ್ರೇಕ್ ಮಾಡಲಿಲ್ಲ. ಸೊ ಮಧ್ಯಾಹ್ನ 2:30 ಟೈಮಲ್ಲಿ ಆ ಲೋನ ಹಿಟ್ ಮಾಡುತ್ತೆ ಇವತ್ತಿನ ಡೇ ಲೋನ 15,735ನ. ಅಲ್ಲಿಂದ ಸ್ವಲ್ಪ ರಿಕವರಿಯನ್ನು ಕಾಣುತ್ತೆ ನಿಫ್ಟಿ. ಕೊನೆಗೂ 359 ಅಂಕಗಳ ದೊಡ್ಡ ಕುಸಿತದೊಂದಿಗೆ ಇವತ್ತು ನಿಫ್ಟಿ ಕ್ಲೋಸ್ ಆಗುತ್ತೆ. 15,808ಕ್ಕೆ ನಿಫ್ಟಿ ಕ್ಲೋಸ್ ಆಗುತ್ತೆ. ಸ್ಪಾಟ್ ನಾನು ಮಾತಾಡ್ತಿರ್ತಕ್ಕಂಥದ್ದು. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ, ನಿನ್ನೆ ಮೊನ್ನೆ ಎಲ್ಲ ಬ್ಯಾಂಕ್ ನಿಫ್ಟಿ ಒಳ್ಳೆ ಸಪೋರ್ಟ್ ಕೊಡ್ತು, ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ ದೊಡ್ಡ ಫಾಲ್ಗೆ ಬ್ಯಾಂಕ್ ನಿಫ್ಟಿನೇ ಕಾರಣ ಆಯಿತು. ಸೊ ಆ ಸಪೋರ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಉಳಿಲಿಲ್ಲ, ಯಾಕಂತೇಳಿದ್ರೆ ಇವತ್ತು ಹಣದುಬ್ಬರದ ನ್ಯೂಸು ಸಂಜೆ ಇತ್ತು. ಸೊ ಮತ್ತು ಪಿ ಎಸ್ ಯು ಬ್ಯಾಂಕ್ಗಳು ಇವತ್ತು ತುಂಬ ಸೆಲ್ ಆಫ್ನ ಕಂಡು, ನಾಳೆ ಎಸ್ ಬಿ ಐ ರಿಸಲ್ಟ್ ಕೂಡ ಇದೆ, ಇವತ್ತು ಪಿ ಎನ್ ಬಿ ರಿಸಲ್ಟ್ ಬಂದಿತ್ತು ಅದು ಕೂಡ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ದೊಡ್ಡ ಕುಸಿತ ಕಂಡು ಬಂತು. ಅದ್ರ ಜೊತೆ ಪ್ರೈವೇಟ್ ಬ್ಯಾಂಕ್ಗಳು ಕುಸಿತ ಕಂಡಿದ್ದರಿಂದ ಬ್ಯಾಂಕ್ ನಿಫ್ಟಿ ಬರೋಬ್ಬರಿ 1,161 ಅಂಕಗಳ ದೊಡ್ಡ ಕುಸಿತವನ್ನು ಕಾಣುತ್ತೆ. ಬೆಳಿಗ್ಗೆ ಬ್ಯಾಂಕ್ ನಿಫ್ಟಿ 34,289ಕ್ಕೆ ಓಪನ್ ಆಗುತ್ತೆ. 404 ಅಂಕಗಳ ಇಳಿಕೆಯೊಂದಿಗೆ ಬ್ಯಾಂಕ್ ನಿಫ್ಟಿ ಓಪನ್ ಆಗುತ್ತೆ. ಆ್ಯಂಡ್ ಇವತ್ತು ಡೇ ಲೋ ನೋಡಿದ್ರೆ ಬ್ಯಾಂಕ್ ನಿಫ್ಟಿ 33,297 ಆ್ಯಂಡ್ ಡೇ ಹೈ 34,341. ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿದ್ರು ನಮಗೆ ಸೇಮ್ ಅದೇ ಥರ ಕಂಪ್ಲೀಟ್ ಫಾಲ್ ಆಗ್ತಾ ಹೋಯಿತು. ಯಾವುದೇ ಸಣ್ಣ ರಿಕವರಿ ಕಂಡು ಬಂದರೂ ಕೂಡ ಅದನ್ನು ಶಾರ್ಟ್ ಮಾಡಲಿಕ್ಕೆ ಬಳಸ್ತಾ ಇದ್ರು. ಸೊ ಮಧ್ಯಾಹ್ನ 1:20 ಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ದೊಡ್ಡ ಕುಸಿತ ಕಂಡು ಬಂತು. ಸೊ ಆಲ್ಮೋಸ್ಟ್ ಮಧ್ಯಾಹ್ನ 2:30 ಟೈಮಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿ ಡೇ ಲೋನ ಹಿಟ್ ಮಾಡುತ್ತೆ ಆ್ಯಂಡ್ ಅಲ್ಲಿಂದ ಸ್ವಲ್ಪ ಬೌನ್ಸ್ ಬ್ಯಾಕ್ ಕಾಣುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಬಟ್ ಸ್ಟಿಲ್ 33,532ಕ್ಕೆ ಕ್ಲೋಸ್ ಆಗುತ್ತೆ. 1,161 ಅಂಕಗಳ ದೊಡ್ಡ ಕುಸಿತ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಡು ಬರುತ್ತೆ. ಇನ್ನು ನಿಫ್ಟಿ 50ಯಲ್ಲಿ ಇವತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು 1.37% ಗ್ರೀನಲ್ಲಿ ಟ್ರೇಡ್ ಆಗ್ತಿತ್ತು. ವಿಪ್ರೋ ನೋಡಿ, ವಿಪ್ರೋ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿತ್ತು. ಇವತ್ತು ಕೂಡ 52 ವಾರದ ಗರಿಷ್ಠ ಬೆಲೆಯನ್ನು ಹಿಟ್ ಮಾಡಿ ಕೊನೆಗೆ ಗ್ರೀನಲ್ಲಿ ಕ್ಲೋಸ್ ಆಯಿತು. ನಿಫ್ಟಿ 50ಯಲ್ಲಿ ಎರಡೇ ಸ್ಟಾಕ್ಗಳು ಇವತ್ತು ಗ್ರೀನಲ್ಲಿ ಟ್ರೇಡ್ ಆಗ್ತಾಯಿದ್ದು. ಎಲ್ಲ ಸ್ಟಾಕ್ಗಳು ಕೂಡ ರೆಡ್ಡಲ್ಲಿ ಟ್ರೇಡ್ ಆಗ್ತಿದ್ವು. ಇನ್ನು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸಪೋರ್ಟ್ ಮಾಡಲಿಲ್ಲ ಆ್ಯಂಡ್ ರಿಲಯನ್ಸಲ್ಲೂ ಕೂಡ ಸೆಲ್ಲಿಂಗ್ ಮುಂದುವರೆದಿದೆ. 2% ಕುಸಿತವನ್ನು ಕಂಡಿದೆ. ಅದಾನಿ ಪೋರ್ಟ್ ಶೇರ್ಗಳಲ್ಲಿ 6% ಕುಸಿತ ಕಂಡು ಬಂದಿತ್ತು. ಆ್ಯಂಡ್ ಇಂಡಸ್ಇನ್ ಬ್ಯಾಂಕ್ಗಳಂತೂ ಪ್ಯಾನಿಕ್ ಸೆಲ್ಲಿಂಗ್ ನಡೀತಾ ಇದೆ ಆ ಶೇರ್ಗಳಲ್ಲಿ. ನಿನ್ನೆ ಸ್ವಲ್ಪ ರಿಕವರಿ ಕಂಡು ಬಂದಿದ್ದು, ಪ್ಯಾನಿಕ್ ಸೆಲ್ಲಿಂಗ್ ಮತ್ತೆ ಕಂಡು ಬಂದಿದೆ. ಅದಾನಿ ಪೋರ್ಟ್ ಅವರು ರಿಸಲ್ಟನ್ನು ಪಬ್ಲಿಷ್ ಮಾಡಬೇಕಿತ್ತು ನಿನ್ನೆ, ಬಟ್ ಅದನ್ನು ಮೇ 24ನೇ ತಾರೀಕು ಮುಂದೆ ಹಾಕಿದ್ದಾರೆ. ಸೊ ಎಲ್ಲೊಂದು ಕಡೆ ಸೆಂಟಿಮೆಂಟ್ ವೇ ಆಯಿತು ಅಂತ ಕಾಣುತ್ತೆ. ಸೊ ಹಾಗಾಗಿ ಅದಾನಿ ಪೋರ್ಟ್ ಬಿದ್ದಿತ್ತು. ಇನ್ನು ಮೆಟಲ್ ಸೆಕ್ಟರ್ಲ್ಲೂ ಕೂಡ ದೊಡ್ಡ ಕುಸಿತ ಕಂಡು ಬಂತು. ಇನ್ನು ಬ್ಯಾಂಕ್ ಸೆಕ್ಟರಲ್ಲಿ ನೋಡ್ತಾ ಹೋಗೋದಾದರೆ ಪಿ ಎನ್ ಬಿ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು, 13% ಕುಸಿತವನ್ನು ಕಂಡಿತು. ಆ್ಯಂಡ್ ಎಸ್ ಬಿ ಐ ನಾಳೆ ರಿಸಲ್ಟನ್ನು ಪಬ್ಲಿಷ್ ಮಾಡಲಿಕ್ಕೆ ಅಂತ ಹೇಳಿದೆ ನಾನು. ಆಲ್ಮೋಸ್ಟ್ 3% ಕುಸಿತವನ್ನು ಅದು ಕಂಡಿತ್ತು. ಯಾವ ಒಂದು ಬ್ಯಾಂಕಿಂಗ್ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಒಂದು ಸ್ಟಾಕ್ಗಳು ಕೂಡ ಗ್ರೀನಲ್ಲಿ ಟ್ರೇಡ್ ಆಗ್ತಿರಲಿಲ್ಲ, ಎಲ್ಲವೂ ಕೂಡ ರೆಡ್ಡಲ್ಲಿ ಟ್ರೇಡ್ ಆಗ್ತಿದ್ವಿ. ಐ ಟಿ ಸೆಕ್ಟರ್ಗೆ ನಾವು ನೋಡ್ತಾ ಹೋದಾದರೆ ಐ ಟಿಯಲ್ಲೂ ಕೂಡ ಮೈಂಟ್ರಿ ಎಲ್ ಟಿ ಐಲಿ ಕುಸಿತ ಮುಂದುವರೆದಿದೆ. ವಿಪ್ರೋ ಮಾತ್ರ ಇವತ್ತು ಗ್ರೀನಲ್ಲಿ ಟ್ರೇಡ್ ಆಗ್ತಿದ್ದು. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಇನ್ಫೋಸಿಸ್ 1,510 ಹೋಗ್ತಿದೆ ಅಂತ. 1,504ನ್ನ ಇವತ್ತು ಡೇ ಲೋ ಆಗಿ ಹಿಟ್ ಮಾಡಿದೆ. ಇನ್ನು ಮಿಡ್ ಕ್ಯಾಪಲ್ಲಂತೂ ಇವತ್ತು ದೊಡ್ಡ ಸೆಲ್ಲಿಂಗ್ ಮುಂದುವರೆದಿದೆ. ಈ ವಾರ ಪೂರ್ತಿ ಮಿಡ್ ಕ್ಯಾಪಲ್ಲಿ ಸೆಲ್ಲಿಂಗ್ ಕಂಡು ಬಂದಿದೆ. ಇವತ್ತೂ ಕೂಡ ಮಿಡ್ ಕ್ಯಾಪ್ ಸುಮಾರು 640 ಅಂಕಗಳ ಕುಸಿತವನ್ನು ಕಂಡಿದೆ. ಕೇವಲ 17 ಶೇರ್ಗಳು ಮಿಡ್ ಕ್ಯಾಪಲ್ಲಿ ಗ್ರೀನಲ್ಲಿ ಟ್ರೇಡ್ ಆಗ್ತಾ ಇದ್ದಿದ್ದು. ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಗಳು 6.5% ಕುಸಿತವನ್ನು ಮಿಡ್ ಕ್ಯಾಪಲ್ಲಿ ಕಂಡು ಟಾಪ್ ಲೂಸಲ್ಲಿ ಇತ್ತು. ಇನ್ನು ಸ್ಮಾಲ್ ಕ್ಯಾಪಲ್ಲೂ ಕೂಡ 166 ಅಂಕಗಳ ಇಳಿಕೆ ಕಂಡು ಬಂದಿದೆ. 21 ಶೇರ್ಗಳು ಗ್ರೀನಲ್ಲಿ ಟ್ರೇಡ್ ಆಗ್ತಿದ್ದು. ಕ್ವೆಸ್ ಕಾರ್ಪೊರೇಷನ್ ಶೇರ್ಗಳು 6.64% ಕುಸಿತವನ್ನು ಇವತ್ತು ಕಂಡಿದ್ವು. ಇನ್ನು ಸೆಕ್ಟರ್ ವೈಸ್ ನೋಡ್ತಾ ಹೋಗೋದಾದರೆ ಐ ಟಿ ಒಂದು ಬಿಟ್ಟು ಎಲ್ಲ ಸೆಕ್ಟರ್ಗಳು ಕೂಡ 1%ಗಿಂತ ಜಾಸ್ತಿ ಕುಸಿತವನ್ನು ಕಂಡಿತ್ತು. ಅದರಲ್ಲಿ ಪ್ರೈವೇಟ್ ಬ್ಯಾಂಕ್ ಇವತ್ತು ಅತ್ಯಂತ ಹೆಚ್ಚು ಕುಸಿತವನ್ನು ಕಂಡಿಡ್ತಕ್ಕಂಥದ್ದು. ಸಾರಿ, ಪ್ರೈವೇಟ್ ಬ್ಯಾಂಕ್ ಅಲ್ಲ, ಪಿ ಎಸ್ ಯು ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು 5.39% ಕುಸಿತ. ಅದು ಬಿಟ್ಟರೆ ಪ್ರೈವೇಟ್ ಬ್ಯಾಂಕ್ಗಳು
ಸೊ ಮೇಜರ್ ಕಾಂಟ್ರಿಬ್ಯೂಷನ್ ಬ್ಯಾಂಕ್ ನಿಫ್ಟಿ ಇದೆ ಇವತ್ತು ಫಾಲಿಗೆ. ಸೊ ಅದು ಬಿಟ್ಟರೆ ಇನ್ನು ನಿಫ್ಟಿ 500 ಅಲ್ಲಿ ಇವತ್ತು ಕೆ ಆರ್ ಪಿ ಎಲ್ ಶೇರ್ಗಳು 15.59% ಏರಿಕೆಯನ್ನು ಕಂಡ್ರೆ ಇಂಡೋಕಾಮ್ ಶೇರ್ಗಳು 15.03% ಏರಿಕೆಯನ್ನು ಕಂಡಿದ್ದು. ದೆನ್ ಇವತ್ತು ಟಾಪ್ ಲೂಸರ್ಸ್ ಯಾರು ನೋಡ್ತಾ ಹೋದ್ರೆ ಅದಾನಿ ಗ್ರೀನ್ 7.98% ಕುಸಿತವನ್ನು ಕಂಡಿತ್ತು. ಅದಾನಿ ಗ್ರೀನು ಈ ಥರ ನಿಫ್ಟಿ 500 ಅಲ್ಲಿ ಟಾಪ್ ಲೂಸರ್ ಬರೋದು ಭಾಳ ಭಾಳ ಕಡಿಮೆ, ಆ್ಯಂಡ್ ಕೆಲವು ಟೈಮ್ ಮಾತ್ರ ನೋಡಿದ್ದೀನಿ ನಾನು. ಇವತ್ತು ಅದು ಟಾಪ್ ಲೂಸರ್ಸ್ ಅಲ್ಲಿ ಇತ್ತು. ಅದಾನಿ ಗ್ರೂಪ್ ಆಫ್ ಶೇರ್ಗಳೆಲ್ಲವೂ ಕೂಡ ಆಲ್ ಟೈಮ್ ಹೈಯಿಂದ ತುಂಬ ಕುಸಿತವನ್ನು ಕಂಡಿದ್ದಾವೆ. ಇನ್ನು 52 ವಾರದ ಗರಿಷ್ಠ ಬೆಲೆಯಲ್ಲಿ ಯಾವ ಟ್ರೇಡ್ ಕೂಡ ಯಾವ ಶೇರ್ ಕೂಡ ಟ್ರೇಡ್ ಆಗ್ತಿರಲಿಲ್ಲ, ಬಟ್ 52 ವಾರದ ಕನಿಷ್ಠ ಬೆಲೆಯಲ್ಲಿ ತುಂಬ ತುಂಬ ಶೇರ್ಗಳು ಟ್ರೇಡ್ ಆಗ್ತಿದೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ತುಂಬ ಶೇರ್ಗಳು, ಅವ್ರ ಲಿಸ್ಟಲ್ಲಿ ಕೆಲವೊಂದು ಹೊಸದು ಆ್ಯಡ್ ಆಗಿದೆ. ಇವನ್ ನೋಡಿ, ಅವಂತಿ ಫೀಡ್ಸ್, ಬಜಾಜ್ ಎಲೆಕ್ಟ್ರಿಕು, ಬ್ಯಾಂಕ್ ಆಫ್ ಇಂಡಿಯಾ, ಬಾಶ್ ಶೇರ್ಗಳು, ಸಿ ಜಿ ಕನ್ಸ್ಯೂಮರ್ ಆಗಿರ್ಬೋದು, ದೆನ್ ದಿಕ್ಸಾನ್ ದಿನಾ 52 ವೀಕ್ ಲೋ ಟಚ್ ಮಾಡಿದೆ, ಫಸ್ಟ್ ಸೋ ಸೊಲ್ಯೂಷನ್ ಆಗಿರ್ಬೋದು, ಗ್ಲೆನ್ಮಾರ್ಕ್, ಗಾಡ್ರೇಜ್ ಇಂಡಿಯಾ, ಹೆಗ್ ಶೇರ್ಗಳು ಇವತ್ತು ಕೂಡ 52 ವೀಕ್ ಲೋನ ಟಚ್ ಮಾಡಿದೆ. ಆಮೇಲೆ ಹನಿವೆಲ್ ಆಟೋಮೇಷನ್ ಆಗಿರ್ಬೋದು, ಐ ಸಿ ಐ ಸಿ ಐ ಸೆಕ್ಯೂರಿಟೀಸು, ಐ ಒ ಬಿ ಶೇರ್ಗಳು, ಇಂಡಿಗೋ ಪೇಂಟ್ಸು, ದೆನ್ ಐ ಟಿ ಐ ಶೇರ್ಗಳು, ನೌಕರಿ ಶೇರ್ಗಳು, ಎಮ್ ಸಿ ಎಕ್ಸು, ಮುತ್ತೋಟ್ ಫೈನಾನ್ಸು, ಸೊ ನೆಸ್ಲೆ, ಪಿ ಎನ್ ಬಿ, ದೊಡ್ಡ ರಿಸಲ್ಟ್ ಇದೆ, ಆರ್ ಇ ಸಿ, ರೊಸಾರಿ, ರೂಟ್ ಮೊಬೈಲ್ಸು, ದೆನ್ ಸನ್ ಫಾರ್ಮಾ ಅಡ್ವಾನ್ಸು, ಸನ್ ಟಿ ವಿ ನೆಟ್ವರ್ಕು, ರ್ಯಾಮ್ಕೋ ಸಿಮೆಂಟು, ಟಾಟಾ ಕನ್ಸ್ಯೂಮರು, ವೋಲ್ಟಾಸ್ ಇವತ್ತು 52 ವೀಕ್ ಲೋನ ಟಚ್ ಮಾಡಿದೆ, ಆ್ಯಂಡ್ ಮುಕಾರ್ಡ್, ವಿಪ್ರೋ, ವರ್ಪೂಲ್ ಶೇರ್ಗಳು. ದೆನ್ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ನೋಡ್ತಾ ಹೋದಾದ್ರೆ ಕಚ್ಚಾ ತೈಲದ ಬೆಲೆ 100 ಮೇಲೇ ಇದೆ, $107.90 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತಿದೆ. 110 ಮೇಲೆ ಹೋದರೆ ಮತ್ತೆ ಪೇಯ್ನ್ ಇನ್ನೂ ಜಾಸ್ತಿ ಇದೆ. ಇನ್ನು ಡಾಲರ್ ಇಂಡೆಕ್ಸ್ ಇವತ್ತು ಡಾಲರ್ 52 ವಾರದ ಗರಿಷ್ಠ ಬೆಲೆಯನ್ನು ಹಿಟ್ ಮಾಡಿದೆ, ಆ್ಯಂಡ್ ನಮ್ಮ ರುಪಿ ಕೂಡ ಇವತ್ತು ಆಲ್ ಟೈಮ್ ಲೋ ಹಿಟ್ ಮಾಡಿದೆ, 77.66 ಓಟವನ್ನು ತೋರಿಸ್ತಾ ಇದೆ ರುಪಿ, ಅದು ಕೂಡ ಒಳ್ಳೆಯದಲ್ಲ. ಆ್ಯಂಡ್ US 10-year ಟ್ರೆಷರಿ ನೋಟ್ ಅದಿವತ್ತು ಸ್ವಲ್ಪ ಫ್ಲಾಟಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಇಂಡಿಯನ್ ವೊಲಟಿಲಿಟಿ ಇಂಡೆಕ್ಸ್ ಇವತ್ತು 6% ಅಪ್ ಆಗಿದೆ, 24.26. ಏನಿದು ಸೂಚಿಸುತ್ತೆ ಕೇಳಿದ್ರೆ, ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಚಂಚಲತೆ, ಬುಲ್ಸ್ಗಳು ಫಿಯರಲ್ಲಿ ಇದ್ದಾರೆ. ಸೊ ಬುಲ್ಸ್ಗಳಿಗೆ ಕಂಟ್ರೋಲ್ ತೊಳಗೆ ಆಗ್ತಾ ಇಲ್ಲ ಮಾರ್ಕೆಟ್, ಆ್ಯಂಡ್ ಆಪ್ಷನ್ಸ್ ಪ್ರೀಮಿಯಮು ತುಂಬ ತುಂಬ ಕಾಸ್ಟ್ಲಿ ಇರುತ್ತೆ. ವಿಕ್ಸ್ ಇಷ್ಟು ಹೋದಾಗ ಆಪ್ಷನ್ ಪ್ರೀಮಿಯಮು ತುಂಬ ಜಾಸ್ತಿ ಇರುತ್ತೆ. ಇನ್ನು ನಮ್ಮ ಮಾರುಕಟ್ಟೆಯಲ್ಲಿ FIIಗಳಂತೂ ಸಿಕ್ಕಾಪಟ್ಟೆ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. 5,255 ಕೋಟಿ ರೂಪಾಯಿ ಮತ್ತು ಶೇರ್ಗಳನ್ನು ಅವ್ರು ಸೆಲ್ ಮಾಡಿದ್ದಾರೆ, ಆ್ಯಂಡ್ DIIಗಳು 4,855 ಕೋಟಿ ರೂಪಾಯಿ ಮತ್ತು ಶೇರ್ಗಳನ್ನ ಬೈ ಮಾಡಿದ್ದಾರೆ. ನೋಡಿ, FIIಗಳು ಕಳೆದ 2 ವಾರದಲ್ಲೇ 30,000 ಕೋಟಿಗೂ ಅಧಿಕ ರೂಪಾಯಿ ಮೊತ್ತದ ಶೇರ್ಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಸೇಲ್ ಮಾಡಿದ್ರು. ಅವರಂತೂ ಯಾವ ಥರ ಆಫ್ಲೋಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲಿಗೆ ತಗೊಂಡು ಹೋಗ್ತಾರೋ ಮಾರ್ಕೆಟ್ನ, ಇದೇ ಥರ ಸೆಲ್ಲಿಂಗ್ ಮುಂದುವರೆಸಿದ್ರೆ. ಇನ್ನು ನಾಳೆ ರಿಸಲ್ಟ್ ಬಗ್ಗೆ ಗಮನಿಸೋದಾದ್ರೆ, ನಾಳೆ ತುಂಬ ತುಂಬ ಇಂಪಾರ್ಟೆಂಟ್ ಒಂದು ರಿಸಲ್ಟ್ ಇದೆ, ಅದು SBI. ಸೊ ಐಶಾರ್ ಮೋಟರ್ಸ್ ಮತ್ತು SBI, ಅದರಲ್ಲಿ SBI ಮಾರ್ಕೆಟಲ್ಲಿ ರಿಸಲ್ಟನ್ನು ಪಬ್ಲಿಷ್ ಮಾಡುತ್ತೆ. ಹಾಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಮತ್ತೆ ದೊಡ್ಡ ಚಂಚಲತೆ ಕಂಡು ಬರ್ತಕ್ಕಂಥ ಚಾನ್ಸಸ್ ಇದೆ. ಇನ್ ಕೇಸ್ ಎಲ್ಲರೂ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆಯ ರಿಸಲ್ಟನ್ನು ಪಬ್ಲಿಷ್ ಮಾಡಿದ್ರೆ ಮಾತ್ರ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಶಾರ್ಟ್ ಕವರಿಂಗ್ ಬರ್ಬೋದು. ಇನ್ ಕೇಸ್ ಎಲ್ಲಾದರೂ ಅದು ಏನಾದರೂ ಚೆನ್ನಾಗಿ ರಿಸಲ್ಟನ್ನು ಪಬ್ಲಿಷ್ ಮಾಡಲಿಲ್ಲ ಅಂದರೆ ಮತ್ತೆ ನಾಳೆ ಕುಸಿತ ಮುಂದುವರೆತಕ್ಕಂಥ ಚಾನ್ಸಸ್, ಎಸ್ಪೆಷಲಿ ನಾಳೆ ಮಧ್ಯಾಹ್ನ 2 ಗಂಟೆ ಮೇಲೆ ದೊಡ್ಡ ಮೂಮೆಂಟ್ ಮಾರುಕಟ್ಟೆಯಲ್ಲಿ ಬರ್ಬೋದು. ಆ್ಯಂಡ್ SGX 50 ಕರೆಂಟ್ಲಿ ನೋಡ್ತಾ ಹೋಗೋದಾದರೆ 51 ಅಂಕಗಳ ಏರಿಕೆಯಲ್ಲಿ ಟ್ರೇಡ್ ಆಗ್ತಾ ಇದೆ. ವರ್ಲ್ಡ್ ಮಾರ್ಕೆಟ್ ನೋಡ್ತಾ ಹೋಗೋದಾದರೆ ಅಮೆರಿಕದ ಮಾರುಕಟ್ಟೆಗಳು ಬೆಳಗ್ಗೆ ಫ್ಯೂಚರ್ಸ್ ಎಲ್ಲ ಗ್ರೀನ್ ಇದ್ದು, ಕರೆಂಟ್ಲಿ ಡೋಜಾನ್ಸ್ 67 ಅಂಕಗಳು ಇಲ್ಲಿಗೆಲ್ಲಿ ಟ್ರೇಡ್ ಆಗ್ತಿದೆ. ನಷ್ಟಕ್ಕಲ್ಲಿ ಸ್ವಲ್ಪ ರಿಕವರಿ ಕಂಡು ಬಂದಿದೆ. ಸೊ SGX 50 51 ಅಂಕಗಳ ಏರಿಕೆಯನ್ನು ತೋರಿಸ್ತದೆ. ಇನ್ನು IPO ವಿಚಾರಕ್ಕೆ ಬರೋದಾದರೆ ಪ್ರೊಡೆಂಟ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸ್ IPO ಇದು ಮುಗಿದಿದೆ, ಪೂರ್ತಿಯಾಗಿ ಬುಕ್ ಆಗಿದೆ 1.22%. ಸೊ NIE ಪೋರ್ಷನ್ ಮಾತ್ರ ಕಂಪ್ಲೀಟ್ ಆಗಿ ಬುಕ್ ಆಗಿಲ್ಲ, ಬೇರೆ ಎಲ್ಲ ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಸೊ ಅಂತ ಗ್ರೇಟ್ ರೆಸ್ಪಾನ್ಸ್ ಅಲ್ಲ, ಬಟ್ ಓಕೆ, IPO ಗೋತ್ರು ಆಗಿದೆ. ಆ್ಯಂಡ್ ಡೆಲಿವರಿ IPO ನೋಡ್ತಾ ಹೋದಾದ್ರೆ 0.23% ಮಾತ್ರ ಬುಕ್ ಆಗಿರ್ತಕ್ಕಂಥದ್ದು. ಇದು ಕಂಪ್ಲೀಟ್ ಆಗಿ ಬುಕ್ ಆಗದೆ ಕಷ್ಟ, ನಾನು ಹೇಳಿದ್ದೇನೆ ಅವಾಯ್ಡ್ ಮಾಡಿ ಅಂತ. ಸೊ ನಾಳೆ ಲಾಸ್ಟ್ ದಿನ, ಸೊ ಐ ಥಿಂಕ್ ನಾಳೆ ಎಲ್ಲಾದರೂ ಕಂಪ್ಲೀಟ್ ಬುಕ್ ಆಗಿಲ್ಲ ಅಂದರೆ IPO ಇದು ಫೇಲ್ ಆಗುತ್ತೆ. ಇನ್ನು ಇನ್ನೊಂದು IPO ಇದ್ದಿದ್ದು ಇವತ್ತು ವೀನಸ್ ಪೈಪ್ಸ್ ಆ್ಯಂಡ್ ಟ್ಯೂಬ್ಸು, 2ನೇ ದಿನ 4.36% ಸಬ್ಸ್ಕ್ರಿಪ್ಷನ್ ಕಂಡಿದೆ. ಇಂಥ ಮಾರುಕಟ್ಟೆಯಲ್ಲೂ ರಿಟೇಲ್ ಇನ್ವೆಸ್ಟರ್ಸ್ ಇದಕ್ಕೆ 7.43% ಓವರ್ ಸಬ್ಸ್ಕ್ರಿಪ್ಷನ್ ತೋರಿಸಿದೆ ಅಂದರೆ ಡೆಫಿನೆಟ್ ಆಗಿ ಇದು ಲಿಸ್ಟಿಂಗೇನ ಕೊಟ್ಟೇ ಕೊಡತ್ತೆ. ಸೊ QABNI ಪೋರ್ಷನ್ಗಳು ನಾಳೆ ಬುಕ್ ಆಗ್ಬೋದು, ಸೊ ಇದಕ್ಕೆ ಅಪ್ಲೈ ಮಾಡಿ ಅಂತ ನಾನು ಹೇಳಿದ್ದೀನಿ. ಇನ್ನು IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ತಾ ಹೋದರೆ LIC IPO ಪ್ಲಸ್ ಆರ್ ಮೈನಸ್ 10 ಇದೆ. ವೀನಸ್ ಪೈಪ್ ಇದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಾಸ್ತಿ ಆಗ್ತಿದೆ, ಬಿಕಾಸ್ ಸಬ್ಸ್ಕ್ರಿಪ್ಷನ್ ಅದರಲ್ಲಿ ಜಾಸ್ತಿ ಆಗ್ತಿದೆ. ಇನ್ನು ಮಾರ್ಕೆಟ್ ಮುಗಿದ್ಮೇಲೆ ನಮ್ದು ಇವತ್ತು CPI ಡಾಟಾ ಬಂತು. ಸೊ 8 ವರ್ಷದ ಹೈಯಲ್ಲಿದೆ, 7.79%, 7.50 ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಹಣದುಬ್ಬರ 7.79% ಜಾಸ್ತಿ ಆಗಿದೆ. ಈ ಥರ ಜಾಸ್ತಿ ಆಗಿದ್ರೆ ಡೆಫಿನೆಟ್ ಆಗಿ RBI ಮುಂದಿನ ಮೀಟಿಂಗಲ್ಲಿ ರೇಟ್ ಹೈಕ್ನ ಮಾಡುತ್ತೆ. ಆ ರೇಟ್ ಹೈಕ್ ಫೇರಿಂದ ಮಾರ್ಕೆಟ್ ಮತ್ತಷ್ಟು ಕುಸಿತವನ್ನು ಕಾಣ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹಣದುಬ್ಬರನೇ ಇವಾಗ ಮೇಜರ್ ಫಾಲಿಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಟಾಟಾ ಮೋಟರ್ಸ್ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು. ಟಾಟಾ ಮೋಟರ್ಸ್ ಕಳೆದ ವರ್ಷ ಇದೆ ಕ್ವಾರ್ಟರ್ಲಿ 7,000 ಕೋಟಿಗೂ ಅಧಿಕ ಮೊತ್ತದ ಒಂದು ಲಾಸನ್ನು ಪೋಸ್ಟ್ ಮಾಡಿತ್ತು, ಬಟ್ ಈ ವರ್ಷ 1,032 ಕೋಟಿ ರೂಪಾಯಿ ಮೊತ್ತದ ಲಾಸನ್ನು ಏನು ಪ್ರಕಟ ಮಾಡಿದೆ. ಸೇಲ್ಸು ಡೌನ್ ಆಗಿದೆ ಇಯರ್ ಆನ್ ಇಯರಲ್ಲಿ. JLR
ಏನು ಜೆ ಎಲ್ ಆರ್ ಅವ್ರದ್ದು ಏನಿದೆ ಜೆ ಎಲ್ ಆರ್ ಅಂತ ಹೇಳಿದ್ರೆ ಅವ್ರದ್ದು ಜಾಗ್ವಾರ್ ಲ್ಯಾಂಡ್ ರೋವರ್, ಸೊ ಅದರದ್ದು ಸೇಲ್ಸ್ ಅಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ಸಪ್ಲೈ ಅಂತ ಅದ್ರ ಸೇಲ್ಸ್ ಡೌನ್ ಆಗಿರ್ತಕ್ಕಂಥದ್ದು ಇದು ಫ್ಯಾಕ್ಟ್ರಿನಾಗಿದೆ. ಏನು ಎಲ್ ಟಿ ಐ ರಿಸಲ್ಟನ್ನು ಪಬ್ಲಿಷ್ ಮಾಡಿತ್ತು, ಸೊ 10% ಇಯರ್ ಇಯರ್ ಪ್ರಾಫಿಟ್ ಜಂಪ್ ಆಗಿದೆ, ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಬಿಲೋ ಇದೆ. ಸೊ ನಾ ಎರಡು ಸ್ಟಾಕ್ಗಳು ಫೋಕಸ್ ಅಲ್ಲಿ ಇರುತ್ತೆ. ಹಾಗಾದರೆ ನಮ್ಮ ಮಾರುಕಟ್ಟೆ ನಾಳೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ, ಮೇಜರಿಗೆ ಸಪೋರ್ಟ್ ಇರ್ತಕ್ಕಂಥದ್ದು 15,000 ಸಪೋರ್ಟ್ ಅಂತಲ್ಲ, ಬಟ್ ಸೈಕಲ್ ಯಾಕಂದರೆ ಮಾರ್ಚಲ್ಲಿ ಅಲೋ ಮಾಡಿತ್ತಲ್ಲ 15,671 ನಿಫ್ಟಿ, ಅದನ್ನು ಹೋಲ್ಡ್ ಮಾಡಲೇಬೇಕು. ಅದನ್ನೆಲ್ಲಾದರೂ ಬ್ರೇಕ್ ಮಾಡ್ತು ಅಂದರೆ ಡೆಫಿನೆಟ್ ಆಗಿ ನಿಫ್ಟಿ 15,500 ಮತ್ತು 15,200 ಲೆವೆಲ್ಗಳಿಗೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ತುಂಬ ತುಂಬ ಸೈಕಲಾಜಿಕಲ್ ಲೆವೆಲ್ ಅದು 15,671 ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆಗೆ ನಾನು 15,650 16,000 ನಿಫ್ಟಿಯಲ್ಲಿ ರೇಂಜ್ನ ನೋಡ್ತಾ ಇದ್ದೀನಿ. ಸೊ ಬಟ್ ಸ್ಟಿಲ್ ವಾಲಟಿಲಿಟಿ ಅಷ್ಟು ಜಾಸ್ತಿ ಇರೋದ್ರಿಂದ ಹೇಳಲಿಕ್ಕಾಗಲ್ಲ, ಬಟ್ ನೆನಪಿರಲಿ ಇಷ್ಟು ಮಾರ್ಕೆಟ್ ಬಿದ್ದಿರೋದ್ರಿಂದ ರಿಕವರಿ ರ್ಯಾಲಿನೂ ಅಷ್ಟೇ ಶಾರ್ಪ್ ಆಗಿರುತ್ತೆ. ನಿಫ್ಟಿ ಒಂದೇ ದಿನ 200-300 ಅಂಕಗಳ ಏರಿಕೆ ಕಂಡರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಬಟ್ ಇಮ್ಮಿಡಿಯೇಟ್ ರೆಸಿಸ್ಟೆನ್ಸ್ 16,000 ಇದೆ. ಓನ್ಲಿ 16,000 ಮೇಲೆ ನಿಫ್ಟಿ ಕ್ಲೋಸ್ ಆದರೆ ಮಾತ್ರ ನಾವು ಮತ್ತೆ ಸ್ವಲ್ಪ ಸ್ಲೈಟಾಗಿ ಬುಲಿಶ್ ವ್ಯೂನ ತಗೋಬೋದು. ಅಂಟಿಲ್ ಅಂಡ್ರೆ ಸೆಲ್ ಆನ್ ರೈಸ್ ಬರುತ್ತೆ, 15,900 16,000 ಹೋಗ್ಲಿಕ್ಕೂ ನಿಫ್ಟಿಗೆ ಶಾರ್ಟ್ ಮಾಡ್ತಾರೆ. ಸೊ ಸೆಲ್ ಆನ್ ರೈಸ್ ಮುಂದುವರಿಬೋದು. ಬ್ಯಾಂಕ್ ನಿಫ್ಟಿಯಲ್ಲಿ 33,000 ಸದ್ಯಕ್ಕೆ ಸಪೋರ್ಟ್ ಇದೆ, ಬ್ರೇಕ್ ಆದರೆ 32,000 ಲೆವೆಲ್ಗಳಿಗೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಆ್ಯಂಡ್ ಅಪ್ ಸೈಡಲ್ಲಿ 34,350 ಹೈ ಮಾಡಿತ್ತು, ಅದೇ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ನಾಳೆಗೆ ನಾನು 32,500 34,300 ಲೆವೆಲ್ಗಳನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಸದ್ಯಕ್ಕೆ ಮಾರ್ಕೆಟ್ ವೀಕ್ ಇದೆ, ಸೆಲ್ ಆನ್ ರೈಸ್ ಇದೆ. ಓನ್ಲಿ ನಿಫ್ಟಿ 16,000 ಮೇಲೆ ಕ್ಲೋಸ್ ಆಗಬೇಕು, ಆ್ಯಂಡ್ ಬ್ಯಾಂಕ್ ನಿಫ್ಟಿ 34,500 ಮೇಲೆ ಕ್ಲೋಸ್ ಆದರೆ ಮಾತ್ರ ನಾವು ಮತ್ತೆ ಸ್ಲೈಟ್ಲಾಗಿ ಬುಲಿಶ್ ಬರ್ಬೋದು ಅಂತ ಹೇಳ್ತಾ ಹುಷಾರಾಗಾಡಿ. ನಾಳೆ ಎಸ್ ಬಿ ಐ ರಿಸಲ್ಟ್ ಇದೆ, ಆ್ಯಂಡ್ ಶುಕ್ರವಾರ ನೈಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಲಾಂಗ್ ಪೊಸಿಷನ್ನ ಅಥವಾ ಶಾರ್ಟ್ ಪೊಸಿಷನ್ನ ಸೋಮವಾರಕ್ಕೆ ಕ್ಯಾರಿ ಮಾಡಬೇಡಿ 2 ದಿನ ರಜೆ ಇರೋದ್ರಿಂದ. ಸೊ ಹಾಗಾಗಿ ಸೇಫ್ ಆಗಿ ಅಡಿ ಅಂತ ಹೇಳಿದೆ. ಇಲ್ಲಿಗೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮ್ಮ ಇಷ್ಟದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ನಾಳೆ ಮತ್ತೆ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಶುಭರಾತ್ರಿ.